ಎಲ್ಲರಿಗೂ ನಮಸ್ಕಾರ. ಮೊದಲಾಗಿ ತುಂಬ ಖುಷಿ ಆಗ್ತಿದೆ, ಆಫ್ಟರ್ ಗ್ಯಾಪ್ ಈ ಕೋವಿಡ್ ಆದಮೇಲೆ ಮತ್ತೆ ಒಂದು ಸಿನಿಮಾ ಸಮಾರಂಭ ಅಥವಾ ಸಿನಿಮಾದ ಮಾಧ್ಯಮ ಮಿತ್ರರನ್ನ ಹಿರಿಯರನ್ನ ಮೀಟ್ ಮಾಡೋದಕ್ಕೆ, ಅದು ನನ್ನ ಚಿತ್ರರಂಗದ ಹಿರಿಯರ ಜೊತೆಗೆ. ಇನ್ನೂ ಖುಷಿ ಏನಂದರೆ, ನನಗೆ ಎಸ್ಪೆಷಲಿ ಪ್ರೆಸ್ ಮೀಟ್ಗಳು ಅಂದರೆ ನಾನು ಪತ್ರಿಕಾ ಮಾಧ್ಯಮವನ್ನು ಓದ್ದವನು, ಪತ್ರಿಕೋದ್ಯಮವನ್ನು ಓದ್ದವನು, ತುಂಬ ಇಷ್ಟಪಟ್ಟು ಪತ್ರಿಕೋದ್ಯಮವನ್ನು ಇಂಜಿನಿಯರಿಂಗ್ ಬಿಟ್ಟು ಓದ್ದವನು. ಸೊ ನಾನು ಇಲ್ಲಿ ಇರುವಂಥ ಹಲವಾರು ಹಿರಿಯರಿಗೆ ಮತ್ತು ಮಿತ್ರರಿಗೆ ನನ್ನ ಪರಿಚಯ ಇರ್ಬೋದು. ಒಂದು ಲೋಕಲ್ ಚಾನಲ್ ವರ್ಕ್ ಮಾಡ್ತಾ ಇರಬೇಕಾದ್ರೆ ನನ್ನ ಮೊದಲನೇ ಸಿನಿಮಾ ಬಂದಾಗ ತುಂಬ ಪ್ರೀತಿಯಿಂದ ಸಹಕರಿಸಿ ಆಶೀರ್ವಾದ ನೀಡಿ ಪ್ರೋತ್ಸಾಹವನ್ನು ನೀಡಿದ್ರಿ. ಹಾಗೆ ಈ ಸಿನಿಮಾಗೂ ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದವನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಮೊಟ್ಟ ಮೊದಲನೇದಾಗಿ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ನನ್ನ ವೈಯಕ್ತಿಕ ಜೀವನದಲ್ಲಿ ಯಾವ ಒಂದು ಘಟ್ಟದಲ್ಲಿದ್ದೆ, ಎಮೋಷ್ನಲ್ ಕ್ವಶ್ಚನ್ ಏನಿತ್ತು ನನ್ನ ಒಂದು ಜೀವನದಲ್ಲಿ, ಅದಕ್ಕೆ ತಕ್ಕದಾದಂಥ ಒಂದು ಪಾತ್ರ ಇದು. ಇವರು ನರೇಶನ್ ಕೊಟ್ಟಾಗ ಅಂದರೆ ನಾವೆಲ್ಲರೂ ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಒಂದು ವ್ಯಕ್ತಿತ್ವ ನಿರ್ಮಾಣ ಆಗಬೇಕು ಅಂತಂದರೆ ನಮ್ಮ ಮೇಲೆ ಹಲವರ ಪರಿಣಾಮ ಬೀರಿರ್ತೀವಿ. ಅಲ್ಲಿವರೆಗೂ ಒಂದು ಜರ್ನಿ ಇರುತ್ತೆ, ನಮ್ಮನ್ನು ನಾವು ಎನಲೈಸ್ ಮಾಡಿಕೊಂಡು ಒಂದು ಜರ್ನಿ ಶುರುವಾಗುತ್ತೆ. ಸೊ ಆ ಜರ್ನಿ ಬಗ್ಗೆ ಈ ಒಂದು ಸಿನಿಮಾ ತುಂಬ ವಿಶೇಷವಾದ ಸಿನಿಮಾ ನನಗೆ. ಕುಲ್ದೀಪ್ ಅವ್ರ ಕಡೆಯಿಂದ ಒಂದು ಒಳ್ಳೆ ಸ್ಕ್ರಿಪ್ಟ್ ನನಗೆ ಸಿಕ್ತು. ಆ್ಯಂಡ್ ದೊಡ್ಡ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಾವು ನಮ್ಮ ಚಿತ್ರತಂಡ, ನಮ್ಮ ಎಂಟೈರ್ ಟೀಮ್, ನಮ್ಮ ನಿರ್ಮಾಪಕರಿಗೆ, ನಾಗೇಶ್ ಅವರಿಗೆ ಮತ್ತು ಮೇಡಮ್ಗೆ. ಏನಕ್ಕೆಂದರೆ ಒಂದು ಕಾಂಟೆಂಟ್ ಬೇಸ್ಡ್ ಸಿನಿಮಾನ ಅಷ್ಟು ಇಷ್ಟಪಟ್ಟು ಇಷ್ಟು ದಿನಗಳ ಕಾಲ, ಇವಾಗ ಒಂದು ಸ್ಕೆಡ್ಯೂಲ್ ಆಗಿದೆ, ಇದು ಕಮಿಟ್ ಆಗಿರೋದು ಬಿಫೋರ್ ಕೋವಿಡ್, ಅಲ್ಲಿಂದ ಇಲ್ಲಿವರೆಗೂ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಒಂದು ಇವೆಂಟ್ನ ಆರ್ಗನೈಸ್ ಮಾಡಿ, ಇಲ್ಲ ನೀವು ಹೀಗೆ ಮಾಡಿ ಅಂತ ಹೇಳಿ ಓಂಪತಿ ಸರ್ನ ರಿಕ್ವೆಸ್ಟ್ ಮಾಡ್ಕೊಂಡು ಆ್ಯಂಡ್ ಮುರಳಿ ಸರ್ನ ಹೋಗಿ ಅಪ್ರೋಚ್ ಮಾಡಿ, ಸೊ ಅಷ್ಟು ವ್ಯವಸ್ಥಿತವಾಗಿ ನಮ್ಮನ್ನು ಕರ್ಕೊಂಡು ಮುಂದಕ್ಕೆ ಹೋಗ್ತಿದ್ದಾರೆ. ಇಟ್ಸ್ ರಿಯಲಿ ಗುಡ್ ಟೀಮ್, ಗುಡ್ ಸ್ಕ್ರಿಪ್ಟ್. ಈ ಪಾತ್ರ ಜೊತೆಗೆ ನನ್ನನ್ನು ನಾನು ಗುರುತಿಸ್ಕೊಳ್ಳೋಕ್ಕೆ, ಸಿದ್ಧಾರ್ಥ ಗುರುತಿಸ್ಕೊಳ್ಳೋಕ್ಕೆ ತುಂಬ ಖುಷಿ ಪಡ್ತೀನಿ. ಆ್ಯಂಡ್ ಉಮಾಪತಿ ಸರ್ ತುಂಬ ಥ್ಯಾಂಕ್ಸ್ ಒಪ್ಕೊಂಡಿದ್ದಕ್ಕೆ, ಬಂದಿದ್ದಕ್ಕೆ. ನಾನು ನಿಮ್ಮನ್ನು ಮೀಟ್ ಮಾಡಿದಾಗಲೂ ಕೂಡ ದೊಡ್ಡ ದೊಡ್ಡ ಸಿನಿಮಾಗಳನ್ನು ನಿರ್ಮಿಸೋದ್ರ ಜೊತೆಗೆ ಒಂದಲ್ಲ ಇರಲ್ಲ ಅಂತ ಒಂದು ಕಾಂಟೆಂಟ್ ಬೇಸ್ಡ್ ಸಿನಿಮಾವನ್ನು ಇವರು ನಿರ್ಮಿಸ್ತಾರೆ. ಆ ಟೈಮಲ್ಲಿ ನಾನು ಇವ್ರನ್ನ ಮೀಟ್ ಮಾಡಿದ್ದೆ. ವ್ಯಕ್ತಿ ಎಷ್ಟೇ ದೊಡ್ಡದಾಗಿದ್ದರೂ ಆ ಹಂಬಲ್ನೆಸ್ ತುಂಬ ಇತ್ತು. ನಾನು ಯಾರೂ ಅಲ್ಲ, ನನ್ನನ್ನು ಕರೆದು ಆಫೀಸಲ್ಲಿ ಕೂರಿಸಿ ಒಂದು ಗಂಟೆಗಳವರೆಗೂ ಮಾತಾಡಿಸಿ ಪ್ರೋತ್ಸಾಹ ನೀಡಿ ಕಳಿಸಿದ್ರು. ಆ್ಯಂಡ್ ಮುರಳಿ ಸರ್ನ ನಾನು ಈ ಮುಂಚೆ ಮೀಟ್ ಮಾಡಿದ್ದೀನಿ, ಮಾತಾಡಿದ್ದೀನಿ. ಆ್ಯಂಡ್ ಒಬ್ಬ ನಟನಾಗಿ ಹೊಸಬನಾಗಿ ನನಗೆ ಯಾವತ್ತೂ ನೀವು ಇನ್ಸ್ಪೈರಿಂಗ್ ಆಗಿರ್ತೀರ ಸರ್, ನಿಮ್ಮ ಜರ್ನಿ ಬಹುಶಃ ನಿಮ್ಮ ಸಮಕಾಲೀನ ನಟರಲ್ಲಿ ತುಂಬ ಅನುಭವಿ ನಟರು ಅಂತ ಹೇಳಕ್ಕೆ ನನಗೆ ಖುಷಿ ಆಗುತ್ತೆ. ಮುರಳಿ ಸರ್ನ ಆ್ಯಂಡ್ ಅಪೂರ್ವ, ವಿ ವರ್ಕ್ ಟುಗೆದರ್ ಮುಂಚೆ, ಇವಾಗ ಮತ್ತೆ ಈ ಒಂದು ಪ್ರಾಜೆಕ್ಟ್ಗೆ ಒಂದಾಗ್ತಿರೋದು ತುಂಬ ಖುಷಿ ಆಗ್ತಿದೆ. ಇನ್ನು ಸಿನಿಮಾದ ಟೈಟಲ್ ಮತ್ತು ಸಿನಿಮಾದ ಪೋಸ್ಟರ್ನ ಬಿಡುಗಡೆ ಇನ್ನೇನು ಸದ್ಯದಲ್ಲಿ ಸರ್ ಮಾಡ್ತಾರೆ. ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹನ ಬಯಸ್ತಾ ಥ್ಯಾಂಕ್ ಯು ಈ ಒಂದು ಅವಕಾಶ.